ನಾವು ಯೂಶ್ವಲಿ ಮನೆಯಲ್ಲಿ ಈರುಳ್ಳಿ ಬಜ್ಜಿನ ಮಾಡಿರ್ತೀವಿ, ಬಟ್ ಹೊರಗಡೆ ಸಿಗೋಷ್ಟು ಟೇಸ್ಟ್ ಇರಲ್ಲ ಮತ್ತು ಅಷ್ಟು ಕ್ರಿಸ್ಪಿ ಆಗಿರಲ್ಲ. ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಈರುಳ್ಳಿ ಬಜ್ಜಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಎಷ್ಟೆಷ್ಟು ಹಾಕಬೇಕು ಈಗ ನೋಡೋಣ. ಈಗ ಮೊದಲಿಗೆ ಹಸಿರುಮೆಣಸಿನ್ಕಾಯಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ 4, 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಓಂ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 4, ಸ್ವಲ್ಪ ಸೋಡಾ. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ತೆಳ್ಳಗೆ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಹಸಿರುಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು, ಮತ್ತು ಓಂ ಕಾಳನ್ನು ಕೈಯಿಂದ ಈ ರೀತಿ ಉಜ್ಜಿ ಹಾಕ್ತಾ ಇದ್ದೀನಿ. ಇದು ಜೀರ್ಣಶಕ್ತಿಗೂ ತುಂಬಾ ಒಳ್ಳೆಯದು. ಮತ್ತು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಈಗಲೇ ಹಾಕ್ಕೋಬೇಕು, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು, ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡು ನೀಟಾಗಿ ಕೈಯಿಂದ ಇದನ್ನು ಕಿವುಚ್ಕೋಬೇಕು. ಎಲ್ಲಿವರೆಗೂ ಕಿವುಚ್ಕೋಬೇಕು ಅಂದರೆ ನಾವು ಹಾಕಿರುವಂಥ ಉಪ್ಪು ಮತ್ತು ಈರುಳ್ಳಿಯಿಂದ ಇದು ಚೆನ್ನಾಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಸ್ವಲ್ಪ ಇದನ್ನು ಕಿವುಚ್ಕೊಂಡು ಆಮೇಲೆ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 200 ಗ್ರಾಮ್ನಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಈ ಕನ್ಸಿಸ್ಟೆನ್ಸಿಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ನಲ್ಲಿ ಇದಕ್ಕೆ 1 ಚಮಚದಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಹಿಟ್ಟನ್ನು ಕಲಸೋ ಅಷ್ಟರಲ್ಲಿ ಎಣ್ಣೆನ ಬಿಸಿಗಿಟ್ಟಿದ್ದೆ. ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ, ನಾನು ನೋಡ್ತಾ ಇದ್ದೀನಿ, ಈ ರೀತಿ ಕೈ ಹಿಡಿದು ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಣ್ಣೆ ತುಂಬ ಕಾದ್ಮೇಲೆ ನಾವು ಈರುಳ್ಳಿ ಬಜ್ಜಿನ ಹಾಕಬೇಕು, ಮತ್ತು ಹಾಕಿದ ತಕ್ಷಣವೇ ಅದನ್ನು ಕೈ ಆಡಿಸೋದಕ್ಕೆ ಹೋಗಬಾರ್ದು. 1 ನಿಮಿಷ ಅದನ್ನು ಹಾಗೆ ಬಿಟ್ಟರೆ ಅದು ಮೇಲ್ಗಡೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಮಾತ್ರ ಅದನ್ನು ಕೈ ಆಡಿಸ್ಬೇಕು. ನೋಡಿ ಈಗ ನಾನು ತೊಗೊಂಡಿರುವಂಥ ಹಿಟ್ಟನ್ನೆಲ್ಲ ಈ ರೀತಿ ರೌಂಡ್ ರೌಂಡಾಗಿ ಮೀಡಿಯಂ ಸೈಜಲ್ಲಿ ಹಾಕ್ತಾ ಇದ್ದೀನಿ. ನೀವು ಸಣ್ಣ ಸಣ್ಣದಾಗಿ ಸೈಜ್ ಏನಾದರೂ ಕಡಿಮೆ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಬೇಕಾದ್ರೆ ಹಾಕ್ಕೊಳ್ಳಿ. ಎಲ್ಲ ಈರುಳ್ಳಿ ಬಜ್ಜಿ ಹಿಟ್ಟನ್ನು ನಾನು ಎಣ್ಣೆ ಒಳಗೆ ಹಾಕಾಗಿದೆ. ನೋಡಿ ಈಗ ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ಹಾಗೆ ಟರ್ನ್ ಮಾಡಿಲ್ಲ. ಈಗ ಸ್ವಲ್ಪ ಮೇಲ್ಗಡೆ ತೇಲಕ್ಕೆ ಸ್ಟಾರ್ಟ್ ಆಗಿದೆ, ಈ ಟೈಮಲ್ಲಿ ನಾವು ಇದನ್ನು ತಿರುಗಿಸಿ ಹಾಕೋಣ. ಈರುಳ್ಳಿ ಬಜ್ಜಿ ಸೇಮ್ ಹೊರಗಡೆ ನಮಗೆ ಅಂಗಡಿಗಳಲ್ಲಿ ಸಿಗೋ ಥರನೇ ಇರುತ್ತೆ, ಟೇಸ್ಟು ಆಗಲಿ ಮತ್ತು ಕ್ರಿಸ್ಪಿನೆಸ್ ಆಗಲಿ. ನೀವು ಈರುಳ್ಳಿ ಬಜ್ಜಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ರೆಡಿ ಇದೆ ನಮ್ಮ ಈರುಳ್ಳಿ ಬಜ್ಜಿ. ಇದೇ ರೀತಿ ಸ್ನ್ಯಾಕ್ಸ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.